ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮಧು ಟು ತೌಸಂಡ್ ಫಿಫ್ಟೀನ್ ಇವತ್ತಿನ ವೀಡಿಯೋದಲ್ಲಿ ನಿನ್ನೆ ನಾನು ಸ್ಲೀವ್ ಡಿಸೈನ್ ತೋರಿಸಿದ್ನಲ್ವ ಇವತ್ತು ನೀಕ್ ಡಿಸೈನ್ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ನೋಡಿ ಮೆಜರ್ಮೆಂಟ್ ಬ್ಲೌಸಲ್ಲಿ ಈ ರೀತಿ ನೆಕ್ ಡಿಸೈನ್ ಇದೆ ಇದೇ ರೀತಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿದರು ಆ ರೀತಿ ನಾನು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಇದೇ ರೀತಿ ಸ್ಲೀವ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಿನ್ನೆ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಯಾರು ನೋಡಿಲ್ಲೋ ನೋಡ್ಕೊಂಡು ಬನ್ನಿ ಕಾಂಟ್ರೆಸ್ಟಾಗಿ ಸೀರೆ ಪೀಸನ್ನು ತೊಗೊಂಡಿದ್ದೀನಿ ಡಿಸೈನ್ ಮಾಡೋದಕ್ಕೆ ಪ್ಯಾಚ್ ವರ್ಕ್ ಡಿಸೈನ್ ಮಾಡೋದಕ್ಕೆ ಸೀರೆ ಪೀಸನ್ನು ತೊಗೊಂಡಿದ್ದೀನಿ ಅಲ್ಲಿ ನೆಕ್ ಡಿಸೈನ್ ಕಟಿಂಗ್ ಮಾಡಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕೋಬೇಕಾಗುತ್ತೆ ಸುತ್ತಲೂ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ ಅಟ್ಯಾಚ್ ಮಾಡಿದರೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ನಾನು ಕಟ್ ಮಾಡ್ತೀನಿ ಮೊದಲು ಹಾಗೆ ಸ್ಟಿಚ್ ಮಾಡ್ತಾ ಇದ್ದೆ ಅಲ್ಲಿ ಟರ್ನ್ ಆಗಲ್ಲ ನೀಟಾಗಿ ಹಾಗಾಗಿ ಎಲ್ಲನೂ ನೀಟಾಗಿ ಒಂದು ಹಾಫ್ ಇಂಚ್ ಮಾತ್ರ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ಒಂದು ಹಾಫ್ ಇಂಚ್ ಮಾತ್ರ ಬಿಡಬೇಕು ಐರನ್ ಮಾಡಿದರೆ ಕ್ಯಾನ್ವಾಸ್ ಅಟ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಐರನ್ ಮಾಡಲಿಲ್ಲ ನೀವು ಬೇಕಿದ್ರೆ ಮಾಡ್ಕೊಳ್ಳಿ ಈ ರೀತಿ ಸುತ್ತಲೂ ಅಟ್ಯಾಚ್ ಮಾಡಬೇಕಾಗುತ್ತೆ ಅಟ್ಯಾಚ್ ಮಾಡಿದ ನಂತರ ಯಾವ ರೀತಿ ಸ್ಟಿಚ್ ಮಾಡೋದಂತ ಕೂಡ ನಾನು ತೋರಿಸ್ತೀನಿ ಡಿಸೈನ್ ಯಾರಿಗೆ ಬರಲ್ಲ ಅಂದ್ಕೊಂಡಿರಲ್ಲ ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ಈ ಒಂದು ವೀಡಿಯೋವನ್ನು ಸೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ ಎಲ್ಲ ನಾನು ಆಲ್ರೆಡಿ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ನೆಕ್ ಡಿಸೈನ್ ಸೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಸೇರ್ ಮಾಡ್ಕೊತಾ ಇದ್ದೀನಿ ಸುಮಾರು ನಾನು ಸ್ಟಿಚಿಂಗ್ ವಿಡಿಯೋಸ್ ಆಲ್ರೆಡಿ ಹಾಕಿದ್ದೀನಿ ಅಲ್ವಾ ಸ್ಟಿಚಿಂಗ್ ಮಾಡೋದು ನೋಡಿರ್ತೀರ ಬ್ಲೌಸ್ ಸ್ಟಿಚಿಂಗ್ ಅದೇನು ತುಂಬ ನೋಡಿರ್ತೀರಲ್ವ ಹಾಗಾಗಿ ಫುಲ್ ಸ್ಟಿಚಿಂಗ್ ಅಪ್ಲೋಡ್ ಮಾಡೋದು ಬೇಡ ಬರೀ ನೆಕ್ ಡಿಸೈನ್ ಮಾತ್ರ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋವನ್ನು ನೋಡಿ ಈ ರೀತಿ ಅಟ್ಯಾಚ್ ಆದ ನಂತರ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೋಬೇಕು ನೆಕ್ಸ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ ಅಡ್ಡ ಈ ರೀತಿ ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ ಆಗಿ ನಾವು ಲೈನಿಂಗ್ ಏನು ಅಟ್ಯಾಚ್ ಮಾಡ್ತೀವಿ ಅಲ್ವಾ ಅದೇ ರೀತಿ ಒಂದು ಇಂಚು ಮಾರ್ಜಿನ್ಗೇನು ಬಿಟ್ಟಿರ್ತೀವಿ ಅಲ್ವಾ ಬಟ್ಟೆನ ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಬೇಕಾಗತ್ತೆ ನಾನು ಬ್ಯಾಕ್ ನೆಕ್ ಯಾವುದೇ ರೀತಿ ಡಿಸೈನ್ನ ಕಟ್ ಮಾಡಿಲ್ಲ ಕ್ಯಾನ್ವಸಲ್ಲೇ ಟರ್ನಿಂಗ್ ಮಾಡುವಂಥದ್ದು ಹಾಗಾಗಿ ನೋಡಿ ಬ್ಯಾಕ್ ಸೈಡ್ ಪ್ಲೇನಾಗಿದೆ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ನಿಮಗೆ ಿಕ್ ನಾನು ಕಟಿಂಗು ಮಾಡಿಲ್ಲ ಮಾರ್ಕು ಮಾಡಿಲ್ಲ ಫ್ರೆಂಡ್ಸ್ ಫ್ರೆಂಟ್ ಪಾರ್ಟ್ ಮಾತ್ರ ಕಟ್ ಮಾಡ್ಕೊಂಡಿದ್ದೆ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಎಲ್ಲ ತೆಗ್ದುಬಿಡೋಣ ಹಾಗೆ ಮನೇಲೇ ಕುಳಿತು ಯಾರೆಲ್ಲ ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿದ್ದಾರೆ ಫ್ರೆಂಡ್ಸ್ ಟೈಲರಿಂಗನ್ನು ಆರಾಮಾಗಿ ನೀವು ಮನೇಲೇ ಕುಳಿತು ಕಲಿಬೋದು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ಗೆ ಪೇ ಮಾಡಿಬಿಟ್ಟು ನೀವು ಟೈಲರಿಂಗನ್ನು ಕಲಿಬೇಕಾಗತ್ತೆ ಲೈನಿಂಗ್ ಎಲ್ಲ ಅಟ್ಯಾಚ್ ಆದ ನಂತರ ನಾವು ನೆಕ್ ಡಿಸೈನ್ ಏನು ಸ್ಟಿಚ್ ಅಲ್ವಾ ಅದನ್ನು ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ನೆಕ್ ಡಿಸೈನ್ ಯಾವ ರೀತಿ ಇದೆ ಅದೇ ರೀತಿ ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಬೇಕು ತುಂಬ ಈಸಿನೇ ಫ್ರೆಂಡ್ಸ್ ಇದು ಯಾರಿಗೆ ಡಿಸೈನ್ಗೆ ಬರಲ್ಲ ಅಂತ ಅಂದ್ಕೊಂಡಿರ್ತೀರಲ್ಲ ಅಂತ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದು ಸೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಈ ರೀತಿ ಒಂದು ಹಾಫ್ ಇಂಚ್ ಮಾರ್ಜಿನ್ಗೆ ಬಿಟ್ಟು ಕಟ್ ಮಾಡಬೇಕು ಇದಾದ ನಂತರ ಚಿಕ್ಕದಾಗಿ ಹತ್ತಿರಕ್ಕೆ ಈ ರೀತಿ ಟ್ರಿಮ್ ಮಾಡ್ಕೋಬೇಕಾಗುತ್ತೆ ಅಂದರೆ ಈಸಿಯಾಗಿ ಟರ್ನ್ ಆಗುತ್ತೆ ಅಂತ ಫಿನಿಶಿಂಗ್ ನೀಟಾಗಿ ಬರುತ್ತೆ ಸುತ್ತಲೂ ಈ ರೀತಿ ಟ್ರಿಮ್ ಮಾಡಿಕೊಂಡು ನೀಟಾಗಿ ಸಲ ರಬ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಈಸಿಯಾಗಿ ಟರ್ನ್ ಆಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನೋಡಿ ಈ ರೀತಿ

ನೋಡಿ ಅಷ್ಟೊಂದು ಅಮೌಂಟ್ ಏನು ಪೇ ಮಾಡಬೇಕಾಗಿಲ್ಲ ರೀಸನಬಲ್ ಪ್ರೈಸ್ ಅಂದರೆ ಎಲ್ರಿಗೂ ಆಗುವಂಥದ್ದು ಅಷ್ಟೇ ಅಮೌಂಟನ್ನು ನಾನು ಚಾರ್ಜ್ ಫಿಕ್ಸ್ ಮಾಡಿದ್ದೀನಿ ತುಂಬ ಜಾಸ್ತಿ ಏನು ಫಿಕ್ಸ್ ಮಾಡಿಲ್ಲ ಫೈವ್ ಹಂಡ್ರೆಡ್ ರುಪೀಸ್ ರೆಗ್ಯುಲರ್ ಬ್ಲೌಸು ಎಲ್ಲ ಥರದ ಬ್ಲೌಸು ಅಂದರೆ ಬೋಟ್ ನೆಕ್ ಆಗಿರ್ಬೋದು ಪ್ರಿನ್ಸಸ್ ಕಟ್ ಆಗಿರ್ಬೋದು ಡ್ರೆಸ್ ಕಟ್ಟಿಂಗು ಈ ರೀತಿ ಕ್ಲೋಸ್ ನೆಕ್ ಆಗಿರ್ಬೋದು ಕಾಲರ್ ನೆಕ್ ಆಗಿರ್ಬೋದು ಈ ರೀತಿ ಪ್ರತಿಯೊಂದು ಬ್ಲೌಸ್ದ ಒಂದು ಫಾರ್ಮುಲಾ ಅಂತಲೇ ಹೇಳ್ಬೋದು ಫಾರ್ಮುಲಾವನ್ನು ನೀಟಾಗಿ ಹೇಳ್ತೀನಿ ಯಾವ ಯಾವ ಸೈಜ್ಗೆ ಎಷ್ಟು ತೊಗೋಬೇಕು ಅನ್ನೋದನ್ನು ಬೇಸಿಕ್ಲಿ ನೋಡಿ ಟೈಲರಿಂಗ್ ಅರ್ಧ ಮರ್ಧ ಬರುವಂಥವ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಇಷ್ಟು ಇದುವರೆಗೂ ಯಾರೂ ಕಂಪ್ಲೇಂಟ್ ಹೇಳಿಲ್ಲ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಾನು ಈ ಒಂದು ಫಾರ್ಮುಲಾವನ್ನು ತಗೊಂಡ ನಂತರ ತುಂಬ ಪರ್ಫೆಕ್ಟಾಗಿ ನಾನು ಟೈಲರ್ ಆಗಿದ್ದೀನಿ ಅಂತ ಹೇಳಿ ಖುಷಿ ಪಡ್ತಾರೆ ಫ್ರೆಂಡ್ಸ್ ಹಾಗಾಗಿ ನೀವು ಕೂಡ ಯಾರಾದರೂ ಟೈಲರಿಂಗ್ ಕಲಿಬೇಕು ನನಗೆ ಸ್ವಲ್ಪ ಅರ್ಧ ಮರ್ಧ ಬರುತ್ತೆ ಟೈಲರಿಂಗ್ ಅನ್ನೋರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನಾನಿಲ್ಲಿ ಯೂಟ್ಯೂಬ್ದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ನಾನು ಹೇಳಿರ್ತೀನಿ ಫ್ರೆಂಡ್ಸ್ ಪೂರ್ತಿಯಾಗಿ ಹೇಳಬೇಕಾಗಲ್ಲ ಹೇಳೋದಕ್ಕಾಗಲ್ಲ ಇಲ್ಲೇನು ಒಂದು ಡಿಸೈನು ನಾನು ಸ್ಟಿಚ್ ಮಾಡ್ತಾ ಇರ್ತೀನಿ ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕಾಗುತ್ತೆ ಬೇರೆ ಎಲ್ಲ ಮಾತಾಡೋದಕ್ಕೆ ಆಗಲ್ಲ ಹಾಗಾಗಿ ನಿಮಗೆ ಅರ್ಥನೂ ಆಗಲ್ಲ ಫ್ರೆಂಡ್ಸ್ ಹಾಗಾಗಿ ನೀವು ಪೂರ್ತಿಯಾಗಿ ತಿಳ್ಕೊಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಕಲಿಬೋದು ಆಮೇಲೆ ಪೇ ಮಾಡಬೇಕು ಪೇ ಮಾಡಿದಾಗ ಹೇಳ್ಕೊಡ್ಬೇಕು ಇವ್ರು ಪೇ ಮಾಡಿದ್ದಾರೆ ಅನ್ನೋ ಒಂದು ಉತ್ಸಾಹ ನನಗಿರುತ್ತೆ ನಾನು ಹಣ ಕೊಟ್ಟಿದ್ದೀನಿ ನಾನು ಕೇಳಬೇಕು ಅವ್ರನ್ನ ಡೌಟ್ಸ್ ಎಲ್ಲ ಅನ್ನೋ ಒಂದು ಉತ್ಸಾಹ ನಿಮಗಿರುತ್ತೆ ಹಾಗಾಗಿ ಕಲಿಯುವ ಒಂದು ಹುಮ್ಮಸ್ಸು ಉತ್ಸಾಹ ಇರೋರು ಕಾಂಟ್ಯಾಕ್ಟ್ ಮಾಡಿ ಟೈಲರಿಂಗನ್ನು ಕಲಿತ್ಕೊಳ್ಳಿ ಯಾಕಂದರೆ ಹಳ್ಳಿಗಳಲ್ಲಿ ಎಲ್ಲ ಇರ್ತಾರೆ ಕೆಲವರು ಟೈಲರಿಂಗ್ ಹೇಳಿಕೊಡಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಆಮೇಲೆ ಚಿಕ್ಕ ಮಕ್ಕಳು ಇರ್ತಾರೆ ಅಂತ ಉತ್ಸಾಹ ಅವ್ರಿಗಿರುತ್ತೆ ಚಿಕ್ಕ ಚಿಕ್ಕ ಪಾಪುಗಳಿರ್ತವೆ ಬಿಟ್ಟು ಹೊರಗಡೆ ಹೋಗೋದಕ್ಕೂ ಕೂಡ ಆಗಲ್ಲ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಕಲಿಯೋರಿಗೂ ಕೂಡ ಹೆಲ್ಪ್ ಆಗಲಿ ಹಾಗೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ಗಳು ನೋಡಿ ಡಿಸೈನ್ ಬರದೇ ಇರೋರು ಕೂಡ ಇರ್ತಾರೆ ಅಂಥವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂದ್ಕೊಂಡು ವೀಡಿಯೋವನ್ನು ಶೇರ್ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ನಿಮ್ಮ ಕಡೆಯಿಂದ ಒಂದು ಸಣ್ಣ ಹೆಲ್ಪ್ ನೋಡಿ ನೀವು ವಿಡಿಯೋ ಕಳಿಸಿದ್ರಿ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇತ್ತು ನಾನು ಟೈಲರಿಂಗ್ ಕಲಿಯೋದಕ್ಕೆ ಹೆಲ್ಪ್ ಆಯಿತು ಅಂತ ಒಂದು ಅವ್ರಿಗೂ ಕೂಡ ಖುಷಿ ಇರುತ್ತೆ ನಿಮ್ಮ ನೆನಪು ಸಹ ಇರುತ್ತೆ ಜೊತೆಗೆ ನೋಡಿ ಇವರು ವೀಡಿಯೋ ಕಳಿಸಿದ್ದಕ್ಕೆ ನಾನು ಟೈಲಿರಿಂಗ್ ಕಲಿತೆ ಅಂತ ನೋಡಿ ಕಂಪ್ಲೀಟಾಗಿ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಇವಾಗ ಒಂದು ಕಿನಾರೆ ಹಾಕೊಂಡ್ಬಿಡ್ತೀನಿ ಇಲ್ಲಿ ಮೆಜರ್ಮೆಂಟ್ ಬ್ಲೌಸಲ್ಲಿ ಡಬಲ್ ಲೇಯರ್ ಲೇಸ್ ಇದೆ ಅದು ಬಂದು ಚಿಕ್ಕ ಲೇಸ್ ಅಲ್ವಾ ಹಾಗಾಗಿ ಡಬಲ್ ಲೇರ್ ಕೊಟ್ಟಿದ್ದಾರೆ ಇದು ಬಂದು ಡಬಲ್ ಲೇಸ್ ಇದು ಓವರಾಗಿ ಕಾಣಿಸ್ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಲೇಸ್ ಡಬಲ್ ಲೇರ್ ಕೊಟ್ಟಿಲ್ಲ ಸಿಂಗಲ್ ಲೇರ್ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಆಮೇಲೆ ಒಂದು ಸೈಡ್ ಹಾಗೆ ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಅದನ್ನು ಫ್ರಂಟ್ ಸೈಡ್ ಕಂಟಿನ್ಯೂ ಮಾಡಬೇಕು ಪ್ರಿಂಟ್ಸ್ ಹಾಗಾಗಿ ಅದೇ ರೀತಿ ನಾನು ಬಿಟ್ಟಿದ್ದೀನಿ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಈ ರೀತಿ ಎಮಿಂಗ್ ಪಟ್ಟಿ ಮೊದಲಿಗೆ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದು ಬಂದು ಲೂಸ್ ಸ್ಟಿಚ್ ಎಮಿಂಗ್ ಮಾಡಬೇಕು ಲೂಸ್ ಸ್ಟಿಚ್ಚನ್ನು ನಾನು ಹಾಕ್ತಾಯಿದ್ದೀನಿ ಸ್ಟಿಚನ್ನು ರಿಮೂವ್ ಮಾಡಿಬಿಟ್ಟು ಎಮಿಂಗ್ ಮಾಡಬೇಕಾಗತ್ತೆ ಅಥವಾ ಇವಿಂಗ್ ಮಾಡಿದ ನಂತರ ಕೂಡ ಸ್ಟಿಚನ್ನು ರಿಮೂವ್ ಮಾಡ್ಬೋದು ಇಲ್ಲಿ ಲೇಸನ್ನು ಕಂಟಿನ್ಯೂ ಆಗಿ ತೊಗೊಂಡೋಗು ಯಾವ ರೀತಿ ಎಡ್ಸಿಗೇನು ತೊಗೊಂಡೋಗೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಒಂದು ಆಫ್ ಇಂಚಿಗೆ ಆಫೋಗಿ ಕೊಟ್ಬಿಟ್ಟು ನಾವು ಅಟ್ಯಾಚ್ ಮಾಡಿದ್ರೂ ಆಗುತ್ತೆ ಇಲ್ಲಿ ಲೇಸ್ ಸ್ವಲ್ಪ ಕಡಿಮೆ ಆಯಿತು ಯಾಕಂದರೆ ಸ್ಲೀವ್ದ ಡಿಸೈನ್ ನನಗೆ ಐಡಿಯಾನೇ ಇರಲಿಲ್ಲ ಹಾಗಾಗಿ ಲೇಸ್ ನೆಕ್ ಡಿಸೈನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡಿದೆ ಅಲ್ಲಿ ನಾನು ಸ್ಲೀವ್ಗೆ ಲೇಸ್ ತೊಗೊಂಡಿರೋದ್ರಿಂದ ಕಡಿಮೆ ಆಯಿತು ಇವಾಗ ಜಾಯಿಂಟ್ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಹಾಫ್ ಇಂಚ್ ಬಿಟ್ಬಿಟ್ಟು ಲೇಸನ್ನು ಅಟ್ಯಾಚ್ ಮಾಡಬೇಕಾಗತ್ತೆ ನೋಡಿ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಕೆಲವರು ಏನು ಮಾಡ್ತಾರೆ ಬ್ಯಾಕ್ ಸೈಡ್ ಮಾತ್ರ ಡಿಸೈನ್ ಮಾಡಿರ್ತಾರೆ ಫ್ರೆಂಟ್ ಸೈಡ್ಗೆ ಡಿಸೈನೇ ಮಾಡಿರೋದಿಲ್ಲ ಪ್ಲೇನಾಗಿ ಹಾಗೆ ಬಿಟ್ಟಿರ್ತಾರೆ ಹಾಗೆ ಮಾಡಬಾರ್ದು ಫ್ರೆಂಟ್ ಸೈಡ್ ಈ ರೀತಿ ಕಂಟಿನ್ಯೂ ಮಾಡಬೇಕು ಅದು ಶೋಲ್ಡರ್ ಅಟ್ಯಾಚ್ ಆದ ನಂತರ ಕಂಟಿನ್ಯೂ ಮಾಡಬೇಕಾಗುತ್ತೆ ಇಲ್ಲಾಂದರೆ ಜಾಯಿಂಟ್ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರಲ್ಲ ಅದು ನೀಟಾಗಿ ಮ್ಯಾಚ್ ಆಗಲ್ಲ ಹಾಗಾಗಿ ಈ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟು ಇನ್ನೊಂದು ಸೈಡ್ ಕೂಡ ಶೋಲ್ಡರ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೀವು ಕೂಡ ಟೈಲರಿಂಗ್ ಕಲಿಬೇಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ಆರಾಮಾಗಿ ಟೈಲರಿಂಗನ್ನು ಕಲ್ತ್ಕೋಬೋದು ಹಿಂಗೇನೇ ಡೌಟ್ಸ್ ಇದ್ದರೂ ಕಲ್ತ್ಕೋಬೋದು ಎಲ್ಲ ಪರ್ಫೆಕ್ಟಾಗಿ ನಂತರ ನಾವು ಟೈಲರ್ ಅಂತ ಹೇಳ್ಕೊಳ್ಳೋಕ್ಕಾಗೋದು ಹಾಗೆ ಕಸ್ಟಮರ್ ಕೊಡುವಂಥ ಬ್ಲೌಸ್ಗಳನ್ನು ಧೈರ್ಯವಾಗಿ ತೊಗೊಳೋಕ್ಕಾಗೋದು ಫ್ರೆಂಡ್ಸ್ ಇಲ್ಲಾಂದರೆ ತೊಗೊಳೋಕ್ಕಾಗಲ್ಲ ಹಿಂಜರಿತೀವಿ ನೋಡಿ ಏನೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು ಅಂತಂದರೆ ನಾವು ಕಲಿತಿರೋದ್ರಲ್ಲಿ ಕೊರತೆ ಇತ್ತಂದರೆ ತೊಗೊಳೋದಕ್ಕೆ ಹಿಂಜರಿತೀವಿ ಕಸ್ಟಮರ್ ಬ್ಲೌಸ್ಗಳನ್ನು ನಾನು ಕೂಡ ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡಿದ್ದೀನಿ ಹಾಗಾಗಿ ನಂತರದವ್ರು ಯಾರಾದರೂ ಇರ್ತೀರಲ್ಲ ಅಂತವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೀವು ಆರಾಮಾಗಿ ಕಲಿಬೋದು ಆಮೇಲೆ ಏನೇ ಕ್ವಶನ್ಸ್ ಇದ್ದರೂ ಕೂಡ ಕೇಳ್ಬೋದು ಈ ರೀತಿ ಆಗುತ್ತೆ ಬ್ಲೌಸು ಹೀಗೆ ಅಂತ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಸುಮಾರು ನಾನು ಇಪ್ಪತ್ತು ವರ್ಷದಿಂದನೇ ಟೈಲರಿಂಗ್ ಆ ಥತ್ತಿರ ಇಪ್ಪತ್ತು ವರ್ಷ ಆಗ್ತಾ ಬಂತು ಫ್ರೆಂಡ್ಸ್ ಟೈಲರಿಂಗ್ ಜರ್ನೀಲಿ ಹಾಗಾಗಿ ಪ್ರತಿಯೊಂದು ಸಮಸ್ಯೆಗೂ ನನ್ನ ಹತ್ರ ಉತ್ತರ ಇದೆ ನೀವು ಏನೇ ಕ್ವಶನ್ ಕೇಳಿದರೂ ಆನ್ಸರ್ ಮಾಡ್ತೀನಿ ಆಮೇಲೆ ಕೆಲವ್ರು ಕೇಳ್ತಾರೆ ಡಿಸೈನ್ ನೆಕ್ಕು ಡಿಸೈನ್ ಇದೆಲ್ಲ ಹೇಳ್ಕೊಡಲ್ವಾ ಅಂತ ಡಿಸೈನೆಲ್ಲ ಹೇಳ್ಕೊಡುವಂಥದ್ದಲ್ಲ ಫ್ರೆಂಡ್ಸ್ ಅದೆಲ್ಲ ನೋಡಿ ಕಲಿಯುವಂಥದ್ದು ಅದಕ್ಕೆಲ್ಲ ಫಾರ್ಮುಲಾ ಹಾಗೆ ಹೀಗೆ ಏನೂ ಇರಲ್ಲ ಅವರವ್ರ ಸೈಜಿಗೆ ಡಿಸೈನನ್ನು ಮಾಡುವಂಥದ್ದು ಈ ಥರ ಸಣ್ಣ ಪುಟ್ಟ ಡಿಸೈನ್ಸ್ಗಳನ್ನು ನಾನು ಸೇರ್ ಮಾಡ್ತಾ ಇರ್ತೀನಿ ಡಿಫ್ರೆಂಟ್ ಡಿಸೈನ್ಗಳನ್ನು ಇದರಲ್ಲೇ ನೋಡಿ ನೀವು ಕಲ್ತ್ಕೋಬೋದು ಸ್ಲೀವ್ ಡಿಸೈನ್ ಆಲ್ರೆಡಿ ಸೇರ್ ಮಾಡಿದ್ದೀನಿ ಇವಾಗ ನೆಕ್ ಡಿಸೈನ್ ಕೂಡ ಸೇರ್ ಮಾಡಿದ್ದೀನಿ ನೋಡಿದ್ರಲ್ಲೋ ಫ್ರೆಂಡ್ಸ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರು ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ತುಂಬ ಜನ ಕೇಳಿದಿದೆ ಫ್ರೆಂಡ್ಸ್ ತುಂಬ ಫಾಸ್ಟಾಗಿ ತೋರಿಸ್ತೀರಾ ಅಂತ ಈ ಒಂದು ವಿಡಿಯೋದಲ್ಲಿ ತುಂಬ ನಿಧಾನವಾಗಿ ನಾನು ತೋರಿಸಿದ್ದೀನಿ ಎಲ್ರಿಗೂ ಅರ್ಥ ಆಗೋ ಥರ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ಕಾರ